ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜೂನ್ 8ರ ಬದಲು ಜೂನ್ 9ಕ್ಕೆ ಮೋದಿ ಪ್ರಮಾಣ ವಚನ. ಅದೇ ದಿನ ಟಿಡಿಪಿ ಜೆಡಿಯುನ ತಲಾ 3 ಸಚಿವರಾಗಿ ಪದಗ್ರಹಣ. ಮಂತ್ರಿಯಾಗೋ ನಿರೀಕ್ಷೆಯಲ್ಲಿ ದಳಾಧಿಪತಿ ಕುಮಾರಣ್ಣ. ಹಣಕಾಸು ಗೃಹ ಇಲಾಖೆಯಂತ ದೊಡ್ಡ ದೊಡ್ಡ ಖಾತೆಗೆ ದೋಸ್ತಿಗಳ ಪಟ್ಟು. ನಾಯ್ಡು ನಿತೀಶ್ ಬೇಡಿಕೆಯಿಂದ ಬಿಜೆಪಿಗೆ ಇಕ್ಕಟ್ಟು. ಆರಂಭದಲ್ಲೇ ಅಗ್ನಿವೀರ್ಗೆ ಜೆಡಿಯುನಿಂದ ಅಪಸ್ವರದ ಏಟು. ಕೇಂದ್ರ ಕ್ಯಾಬಿನೆಟ್ ಸೇರ್ಪಡೆಗೆ ರಾಜ್ಯ ಸಂಸದರ ಪೈಪೋಟಿ. 5 ವೀರಶೈವ ಲಿಂಗಾಯತ ಸಂಸದರ ಜಟಾಪಟಿ. ಶೆಟ್ಟರ್, ಬೊಮ್ಮಾಯಿ, ಸೋಮಣ್ಣ, ಗದ್ದಿಗೌಡರ್, ರಾಘವೇಂದ್ರ ಯಾರಾಗ್ತಾರೆ ಹೈಕಮಾಂಡ್ ಕಣ್ಮಣಿ. ಎನ್ಡಿಎನಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಬಿಜೆಪಿ ದೂರಾಲೋಚನೆ. ಮೈತ್ರಿ ಪಕ್ಷಗಳ ಸಮನ್ವಯತೆಗೆ ಇಬ್ಬರಿಗೆ ಹೊಣೆ. ಪಿಯೂಷ್ ಗೋಯಲ್ ಅಶ್ವಿನಿ ವೈಷ್ಣವ್ಗೆ ಜವಾಬ್ದಾರಿ ನೀಡಿದ ಹೈಕಮಾಂಡ್. ವಿಪಕ್ಷ ನಾಯಕನಾಗೋಕೆ ರಾಹುಲ್ ಗಾಂಧಿ ಹಿಂದೇಟು. ಸದನದಲ್ಲಿ ಪ್ರತಿದಿನವೂ ಕಲಾಪದಲ್ಲಿ ಉಪಸ್ಥಿತಿ ಇರಬೇಕಿದ್ರಿಂದ ಹುದ್ದೆಗೇರೋದು ಡೌಟ್. ಕೆಸಿ ವೇಣುಗೋಪಾಲ್ಗೆ ಒಲಿಯತ್ತ ಅಪೋಸಿಷನ್ ಲೀಡರ್ ಸೀಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.